ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಬಿ ಸಿ ಸಿ ಐ ಕಡೆಯಿಂದ ಒಂದು ದೊಡ್ಡ ಬಹುಮಾನ ಅನೌನ್ಸ್ ಮಾಡಲಾಗಿದೆ. ಯಾರಿಗಪ್ಪ ಅನೌನ್ಸ್ ಮಾಡೋದಾಗುತ್ತೆ ಅಂತ ನೋಡೋದಾದರೆ, ಟೋಕಿಯೋ ಒಲಿಂಪಿಕ್ಸಲ್ಲಿ ಯಾರೆಲ್ಲ ಮೆಡಲ್ ಹೊಡೆದ್ರೋ ಅವ್ರಿಗೆ ಅಮೌಂಟ್ನ ಕೊಡ್ತಾ ಇದ್ದಾರೆ ಬಿ ಸಿ ಸಿ ಐ ಕಡೆಯಿಂದ ದೊಡ್ಡ ಅವಾರ್ಡು. ಈ ಸಲ ಟೋಕಿಯೋ ಒಲಿಂಪಿಕ್ಸ್ ಇಂಡಿಯಾ ಆಟಗಾರರು ತುಂಬ ತುಂಬ ಚೆನ್ನಾಗಿ ಮಾಡಿದರೆ 7 ಮೆಡಲ್ ಹೊಡೆದಿದ್ದಾರೆ ಗುರು. 6 ಇಂಡಿವಿಜುವಲ್ ಮೆಡಲ್, ಆದರೆ 1 ಟೀಮ್ ಮೆಡಲ್ ಬಂದಿದೆ. ಅದರಲ್ಲೂ ನಿನ್ನೆ ಮಾತ್ರ ಮ್ಯಾಜಿಕ್ ಮಾಡಿದ್ರು ನಮ್ಮ ನೀರಜ್ ಚೋಪ್ರಾ, ಗೋಲ್ಡ್ ಮೆಡಲ್ ಹೊಡೆದಿದ್ದಾರೆ. ನೀರಜ್ ಚೋಪ್ರಾ ಅವ್ರಿಗೆ ಎಷ್ಟೊಂದು ಜನ ಕೂಡ ಬಹುಮಾನ ಕೊಟ್ಟಿದ್ದಾರೆ. ಬಿ ಸಿ ಸಿ ಐ ಕಡೆಯಿಂದ ಜಯೇಶ ಸೌರವ್ ಗಂಗೂಲಿ ಅಂದರೆ ಬಿ ಸಿ ಸಿ ಐ ಕಡೆಯಿಂದ ಅಮೌಂಟ್ನ ಅನೌನ್ಸ್ ಮಾಡಿದ್ದಾರೆ. ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ ಬಿ ಸಿ ಸಿ ಐ ಕಡೆಯಿಂದ ನೋಡೋದಾದರೆ, ನಿಮ್ಗೆ ನೋಡ್ಬೋದು 1 ಕೋಟಿ ಕೊಡ್ತಿದ್ದಾರೆ, ಅಂದರೆ 1 ಕ್ರೋರ್ ನೀರಜ್ ಚೋಪ್ರಾಗೆ ಕೊಡ್ತಿದ್ದಾರೆ. ಮತ್ತು 50 ಲಕ್ಷ ಕೊಡ್ತಿದ್ದಾರೆ ಮೀರಾಬಾಯ್ ಚಾನು ಮತ್ತು ರವಿ ಕುಮಾರ್ ದಯ್ಯ ಅವ್ರಿಗೆ. 25 ಲಕ್ಷ ಪಿ ವಿ ಸಿಂಧು ಮತ್ತು ಲೊನಾವಿ ಮತ್ತು ಬಜರಂಗಿ ಪುನಿಯಾಗೆ. ಅದಾದಮೇಲೆ 1.25 ಕೋಟಿ ಕೊಡ್ತಿದ್ದಾರೆ ಹಾಕಿ ಇಂಡಿಯಾ ಮೆನ್ಸ್ ಟೀಮ್ಗೆ ಮೆಡಲ್ ಹೊಡೆದಿದ್ದಕ್ಕೆ. ಇದು ಯಾರು ಅನೌನ್ಸ್ ಮಾಡೋದು ನೋಡೋದಾದರೆ, ಬಿ ಸಿ ಸಿ ಐನ ಸೆಕ್ರೆಟರಿ ಜಯೇಶ್ ಶಾ ಅನೌನ್ಸ್ ಮಾಡಿದ್ರು. ಸೌರವ್ ಗಂಗೂಲಿ, ಠಾಕೂರ್ ಅರುಣ್ ಎಸ್ ಮತ್ತು ರಾಜೀವ್ ಶುಕ್ಲಾ ಕೂಡ ಟ್ಯಾಗ್ ಮಾಡಿದರೆ. ಎಲ್ಲರೂ ಕೂಡ ಸೇರ್ಕೊಂಡು ಜಯೇಶ್ ಅವರು ಅನೌನ್ಸ್ ಮಾಡಿದ್ರು. ಇದು ಒಂಥರ ಇಡೀ ವರ್ಲ್ಡ್ ಇಂಡಿಯಾಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು. ಇಲ್ಲಿಂದ ಜನರು ಕ್ರಿಕೆಟ್ ಆಡೋದು ಬಿಟ್ಟು, ಅಂದರೆ ಕ್ರಿಕೆಟ್ಗೆ ತುಂಬ ತುಂಬ ಜನ ಹೋಗ್ತಿದ್ದಾರೆ, ಇಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ಗೆಲ್ಲ ಅಷ್ಟು ಪ್ಲೇಯರ್ಸ್ಗಳಿಲ್ಲ, ಅಥ್ಲೆಟಿಕ್ಸ್ಗಳಿಲ್ಲ ಅಂದ್ಬಿಟ್ಟು ಇವಾಗ ಎಲ್ಲ ಕಡೆಯಿಂದ ಕೂಡ ಹುರಿದುಂಬಿಸ್ತಿದ್ದಾರೆ. ಇದು ಒನ್ ಆಫ್ ದ ಇಂಡಿಯಾದ ಬೆಸ್ಟ್ ಪರ್ಫಾರ್ಮೆನ್ಸ್ ಇಂದ ಒಲಿಂಪಿಕ್ಸ್ಗಳು. ಅದರಲ್ಲೂ ನೀರಜ್ ಚೋಪ್ರಾ ಆಗದಂಥ ಜಾವ್ಲಿನ್ ಥ್ರೋ ಗೊತ್ತಿತ್ತು ಗುರು, ನೀರಜ್ ಚೋಪ್ರಾ ಮೆಡಲ್ ಹೊಡಿತಾರೆ ಅಂತ. ಆದರೆ ಯಾವುದೋ ಬ್ರಾನ್ಸೋ ಸಿಲ್ವರೋ ಹೊಡಿತಾರೆ ಅಂತ ಗೊತ್ತಿತ್ತು, ಆದರೆ ಗೋಲ್ಡ್ ಹೊಡಿತಾರೆ ಅಂತ ಯಾರಿಗೆ ಗೊತ್ತಿತ್ತು? ಬಿ ಸಿ ಸಿ ಕಡೆಯಿಂದ ರಿವಾರ್ಡ್ನು ಮತ್ತು ಅವಾರ್ಡ್ನ ಅನೌನ್ಸ್ ಮಾಡೋದಾಗಿದೆ. ಖುಷಿಯಾಗುತ್ತೆ ಈ ಥರ ಸಪೋರ್ಟ್ ಮಾಡಿದ್ರೆ. ನೀವೇನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಲಂದ್ರೆ ಜಾಯ್ನ್ ಆಗಿ ಸ್ಪೆಷಲ್ ಇನ್ಫಾರ್ಮೇಷನ್ ಬರುತ್ತೆ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇದೆ ಥರ ಸಪೋರ್ಟ್ ಮಾಡಿ.